ಎಲ್ಲ ವಿದ್ಯಾರ್ಥಿಗಳಿಗೆ ಆತ್ಮೀಯವಾದ ಸ್ವಾಗತ. ಪ್ರಿಯ ವಿದ್ಯಾರ್ಥಿಗಳೇ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು 5ನೇ ತರಗತಿ ಸಿರಿ ಕನ್ನಡ ಪೂರಕ ಪಾಠ ಪಾಠ 5 ನನ್ನ ಕವಿತೆ ಈ ಪಾಠದ ಪ್ರಶ್ನೋತ್ತರಗಳನ್ನು ನಾವು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಅಭ್ಯಾಸ ಮಾಡೋಣ. ತಾವು ನಮ್ಮ ಕನ್ನಡ ಆ್ಯಕ್ಟಿವ್ ಟೀಚರ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಬದಿಯ ಬೆಲ್ಲನ್ನು ಒತ್ತಿ. ಸರಿ, ಹಾಗಾದರೆ ನಾವು ಅಭ್ಯಾಸವನ್ನು ಶುರು ಮಾಡೋಣ. ಓ, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರ ಹೇಳಿರಿ. ಪ್ರಶ್ನೆ 1, ಕವಿತೆಗೆ ಯಾರ ಮಿದುಳು ಇರಬೇಕು? ಉತ್ತರ, ಕವಿತೆಗೆ ಅಲ್ಲಮ್ಮನ ಮಿದುಳು ಇರಬೇಕು. ಪ್ರಶ್ನೆ 2, ಕವಿತೆಗೆ ಯಾರ ಹೃದಯ ಇರಬೇಕು? ಉತ್ತರ, ಕವಿತೆಗೆ ಬಸವಣ್ಣನ ಹೃದಯವಿರಬೇಕು. ಪ್ರಶ್ನೆ 3, ಕವಿತೆಗೆ ಯಾರ ನಿಷ್ಠೆ ಇರಬೇಕು? ಉತ್ತರ, ಕವಿತೆಗೆ ಪೈಗಂಬರರ ನಿಷ್ಠೆ ಇರಬೇಕು. ಇನ್ನು 4ನೇ ಪ್ರಶ್ನೆ, ಕವಿತೆಗೆ ಯಾರ ನೋವು ಮತ್ತು ಕ್ಷಮೆ ಇರಬೇಕು? ಉತ್ತರ, ಕವಿತೆಗೆ ಶಿಲುಬೆಯ ನೋವು ಯೇಸುವಿನ ಕ್ಷಮೆ ಇರಬೇಕು. ಪ್ರಶ್ನೆ 5, ಕವಿತೆಗೆ ಯಾರ ಸರಳತೆ ಇರಬೇಕು? ಉತ್ತರ, ಕವಿತೆಗೆ ಗಾಂಧೀಜಿಯ ಸರಳತೆ ಇರಬೇಕು.